ಪ್ರಚಲಿತ ಘಟನೆಗಳಲ್ಲಿ ಮೊದಲನೇ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯು ಪಿ ಎಸ್ ಸಿ ಎಕ್ಸಾಮ್ ಕಾಲ್ಫಾರ್ಮ್ ಆಗಿದೆ ಪಿ ಸಿ ಏಪ್ರಿಲ್ ತಿಂಗಳಿಗೆ ಕಾಲಾಗ್ತಾ ಇದ್ದಾವೆ ಡಿಸೆಂಬರ್ ತಿಂಗಳಿಗೆ ಪಿ ಎಸ್ ಐ ಕಾಲಾಗ್ತಾ ಇದ್ದಾವೆ ಹಾಗೂ ಈಗ ಆರ್ ಎಸ್ ಐ ಫಿಸಿಕಲ್ ಕರೆದಿದ್ದಾನೆ ಕೆ ಎಸ್ ಐ ಎಸ್ ಎಫ್ ಇನ್ಸ್ಪೆಕ್ಟರ್ದು ಈಗ ಪ್ರಸ್ತುತ ನೋಟಿಫಿಕೇಶನ್ ನಡೀತಾ ಇದೆ ಅಂದರೆ ಈ ವರ್ಷದ ಮಧ್ಯಾಂತರದಲ್ಲಿ ಈ ಎಲ್ಲ ಎಕ್ಸಾಮ್ಗಳು ನಡೀತವೆ ಸೊ ಜನವರಿಯಿಂದ ಪ್ರತಿ ಕರೆಂಟ್ ಅಫೇರ್ಸ್ನ ನಾವು ಅಪ್ಡೇಟ್ ಮಾಡ್ಕೊಂತ ಹೋಗೋಣ ಜನವರಿ ತಿಂಗಳಿಂದ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವೆಬ್ಸೈಟ್ ಪ್ರಶ್ನೆಗಳು ಹಾಗೂ ಪ್ರಚಲಿತ ಪೇಪರ್ ಕಟಿಂಗ್ಸ್ಗಳಿಂದ ತೆಗೆದುಕೊಂಡಂಥ ಪ್ರಶ್ನೆಗಳು ನೋಡಿ ಮೊದಲನೇ ಪ್ರಶ್ನೆ ಇತ್ತೀಚೆಗೆ ಆರ್ ಬಿ ಐ ವರದಿ ಪ್ರಕಾರ ಓಮ್ ಗುಡ್ಜ್ಮೆನ್ ಯೋಜನೆಗಳ ಅಡಿಯಲ್ಲಿ ಯಾವ ವಲಯವು ದೂರುಗಳ ಗರಿಷ್ಠ ಪಾಲನ್ನು ಸ್ವೀಕರಿಸಿದೆ ಇಷ್ಟೊಂದು ವಲಯದವೇ ಈ ವಲಯಗಳಲ್ಲಿ ಭಾಳಷ್ಟು ದೂರುಗಳ ಗರಿಷ್ಠ ಪಾಲು ಅಂದರೆ ಬ್ಯಾಂಕಿಗೆ ಸಂಬಂಧಪಟ್ಟ ಎ ಟಿ ಎಮ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಚೆಕ್ ಬೌನ್ಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಈ ರೀತಿಗೆ ಸಂಬಂಧಪಟ್ಟಂತಹ ದೂರುಗಳನ್ನು ಯಾವ ವಲಯದಲ್ಲಿ ನಾವು ಹೆಚ್ಚಾಗಿ ಸ್ವೀಕರಿಸಲಾಗಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಆಪ್ಷನ್ಸ್ ನೋಡಿ ದಕ್ಷಿಣ ವಲಯ ಪೂರ್ವ ವಲಯ ಉತ್ತರ ವಲಯ ಮತ್ತು ಪಶ್ಚಿಮ ವಲಯ ಅಂತ ಹೇಳಿದ್ದೇನೆ ಇಲ್ಲಿ ಸರಿಯಾದ ಉತ್ತರ ಉತ್ತರ ವಲಯ ಅಂದರೆ ಉತ್ತರ ವಲಯದಲ್ಲಿ ಯಾವ ರಾಜ್ಯಗಳು ಬರ್ತವೆ ಎಷ್ಟು ಪರ್ಸೆಂಟೇಜಷ್ಟಲ್ಲಿ ದೂರನ್ನು ದಾಖಲಿಸಲಾಗಿದೆ ಅಂತ ನಾವು ನೋಡ್ತಾ ಹೋಗೋಣ ಅದಾದ ನಂತರ ಕೊನೆಯ ಸ್ಥಾನದಲ್ಲಿ ದೂರುಗಳನ್ನು ಕಡಿಮೆ ಕೊಟ್ಟಂತಹ ವಲಯ ಯಾವುದು ಅಂತ ನಾವು ಒಂದು ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋಗೋಣ ನೋಡ್ರಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಅಲ್ಲಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದು ಈ ಅವಧಿಯಲ್ಲಿ ವಿವಿಧ ಓಂಬಿಡ್ಜ್ಮನ್ ಯೋಜನೆಗಳ ಅಡಿಯಲ್ಲಿ ದೂರುಗಳ ಪ್ರಮಾಣದಲ್ಲಿ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೇಳು ಇಷ್ಟು ಪರ್ಸೆಂಟು ಜಾಸ್ತಿ ಕಂಡಿದೆ ಅಂದರೆ ನಾಲ್ಕು ಲಕ್ಷದ ನಾಲ್ಕು ಸಾವಿರದ ನೂರ ನಲವತ್ತ್ಮೂರಕ್ಕೆ ತಲುಪಿದೆ ದೂರುಗಳು ನಾಲ್ಕು ಲಕ್ಷದ ನಾಲ್ಕು ಸಾವಿರದ ನೂರ ನಲವತ್ತ್ಮೂರು ಹಾಗಾದರೆ ಎಲ್ಲೆಲ್ಲಿ ಅತಿ ಹೆಚ್ಚಾಗಿ ಕಂಡುಬಂದವೆ ಅಂತ ಹೇಳಿದರೆ ಚಂಡೀಗಢ ಕಾನ್ಪುರ ಮತ್ತು ದೆಹಲಿ ಇಲ್ಲಿ ಗರಿಷ್ಠ ಸಂಖ್ಯೆಯ ದೂರುಗಳು ಬಂದಿವೆ ಗರಿಷ್ಠ ಸಂಖ್ಯೆ ದೂರುಗಳು ಬಂದಿರೋದು ಚಂಡೀಗಢ ಕಾನ್ಪುರ ಮತ್ತು ಡೆಲ್ಲಿ ಹಾಗಾದರೆ ಆ ಯಾವುದಕ್ಕೆ ಸಂಬಂಧಪಟ್ಟಂತಹ ದೂರುಗಳು ಅಂತ ನಾವು ನೋಡ್ತಾ ಹೋಗೋಣ ಈ ಉತ್ತರ ವಲಯ ಉತ್ತರ ವಲಯ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ದೂರುಗಳ ಗರಿಷ್ಠ ಪಾಲನ್ನು ಹೊಂದಿದೆ ಅದಾದ ನಂತರ ಪಶ್ಚಿಮ ವಲಯ ಅದಾದ ನಂತರ ದಕ್ಷಿಣ ವಲಯ ಕೊನೆಯಲ್ಲಿರೋದು ಈ ಪೂರ್ವ ವಲಯ ಪೂರ್ವ ವಲಯ ದೂರುಗಳಲ್ಲಿ ಕಡಿಮೆ ಪಾಲನ್ನು ಮುಂದುವರಿಸಿದೆ ಉತ್ತರ ವಲಯ ಹೆಚ್ಚಿಗೆ ದೂರುಗಳನ್ನು ಹೊಂದಿದೆ ಹಾಗೂ ಪೂರ್ವ ವಲಯ ಕಡಿಮೆ ದೂರುಗಳನ್ನು ಮುಂದುವರಿಸಿದೆ ಯಾವ ರೀತಿಯ ದೂರುಗಳಂದರೆ ಈ ಎ ಟಿ ಎಮ್ಮು ಮತ್ತು ಡೆಬಿಟ್ ಕಾರ್ಡ್ಗಳು ಮೊಬೈಲ್ ಬ್ಯಾಂಕಿಂಗ್ ಮತ್ತು ಈ ಕ್ರೆಡಿಟ್ ಕಾರ್ಡ್ಗಳು ಇವುಗಳ ದೂರುಗಳ ಸಂಖ್ಯೆ ಕಾರಣವಾಗಿವೆ ಅಂತ ನಾವು ಎದೆ ಯಥೇಚ್ಛವಾಗಿ ಅಂತ ಕೇಳಿದರೆ ಉತ್ತರ ವಲಯ ಕಡಿಮೆ ಅಂತ ಕೇಳಿದರೆ ಪೂರ್ವ ವಲಯ ನೆಕ್ಸ್ಟ್ ಇನ್ನೊಂದು ಪ್ರಮುಖ ಪ್ರಶ್ನೆ ಯಾವ ದೇಶವು ಇತ್ತೀಚೆಗೆ ಭಾರತದೊಂದಿಗೆ ಔಪಚಾರಿಕ ಮುಕ್ತ ವ್ಯಾಪಾರ ಒಪ್ಪಂದ ಔಪಚಾರಿಕ ಮುಕ್ತ ವ್ಯಾಪಾರ ಒಪ್ಪಂದ ಮಾತುಕತೆಗಳನ್ನು ಪ್ರಾರಂಭಿಸಿತು ನೋಡಿ ಯು ಎಸ್ ಎ ಯು ಕೆ ರಷ್ಯಾ ಜಪಾನ್ ಕೊಟ್ಟಿದ್ದಾನೆ ಸರಿಯಾದ ಉತ್ತರ ಯು ಕೆ ಯುನೈಟೆಡ್ ಕಿಂಗ್ಡಮ್ ದೇಶವು ಇತ್ತೀಚೆಗೆ ಭಾರತದೊಂದಿಗೆ ಔಪಚಾರಿಕ ಮುಕ್ತ ವ್ಯಾಪಾರ ಒಪ್ಪಂದ ಮಾತುಕತೆಗಳನ್ನು ಪ್ರಾರಂಭಿಸಿತು ಹಾಗಾದರೆ ನೋಡ್ತಾ ಹೋಗೋಣ ಏನೇನು ಅಂತ ಸ್ವಲ್ಪ ವಿವರಣೆಯನ್ನು ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ಮತ್ತು ಯು ಕೆ ನಡುವೆ ವ್ಯಾಪಾರವನ್ನು ಡಬಲ್ ಮಾಡುವಂತಹ ಗುರಿ ಭಾರತ ಮತ್ತು ಯು ಕೆ ನಡುವೆ ವ್ಯಾಪಾರವನ್ನು ದ್ವಿಗುಣಗೊಳಿಸುವಂತಹ ಒಂದು ಗುರಿ ಈ ಔಪಚಾರಿಕ ಮುಕ್ತ ವ್ಯಾಪಾರ ಒಪ್ಪಂದ ಮಾತುಕತೆಗಳನ್ನು ಪ್ರಾರಂಭಿಸಿದವು ನೆಕ್ಸ್ಟು ದೇಶಗಳ ನಡುವೆ ದ್ವಿಪಕ್ಷೀಯ ವ್ಯಾಪಾರವು ವರ್ಷಕ್ಕೆ ಸುಮಾರು ಐವತ್ತು ಡಾಲರ್ ಶತಕೋಟಿ ಮೌಲ್ಯದ್ದಾಗಿದೆ ಐವತ್ತು ಡಾಲರ್ ಶತಕೋಟಿ ಮೌಲ್ಯ ದ್ವಿಪಕ್ಷೀಯ ವ್ಯಾಪಾರವು ಹೊಂದಿದೆ ನೆಕ್ಸ್ಟು ಕೃಷಿ ಮತ್ತು ಈ ಡೈರಿ ಕ್ಷೇತ್ರಗಳು ಕೃಷಿ ಮತ್ತು ಡೈರಿ ಕ್ಷೇತ್ರಗಳಂತಹ ಸೂಕ್ಷ್ಮ ವಲಯಗಳಿಗೆ ಎರಡೂ ದೇಶಗಳು ಒಪ್ಪಿಗೆ ಸೂಚಿಸಿವೆ ಎಂದು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಡಬ್ಲ್ಯೂ ಟಿ ಒ ಪ್ರಕಾರ ಅವರು ಎಲ್ಲ ವ್ಯಾಪಾರಗಳನ್ನು ಒಳಗೊಂಡಿರುವ ದ್ವಿಪಕ್ಷೀಯ ಒಪ್ಪಂದಗಳನ್ನು ಹೊಂದಿದ್ದಾರೆ ಆದ್ಯತೆ ನಿಯಮಗಳನ್ನು ನೀಡಬಹುದು ಎಂದು ಹೇಳಲಾಗಿದೆ ನೆಕ್ಸ್ಟ್ ಭಾರತ ಮತ್ತು ಯು ಕೆ ಆಯಿತು ನೆಕ್ಸ್ಟು ಕೀನ್ಯಾ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಎನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟು ಇದೇ ರೀತಿಯಾದಂತಹ ಪ್ರಾಜೆಕ್ಟ್ಗಳ್ ನಾನು ಪಿ ಸಿ ಎಕ್ಸಾಮಿಗೆ ಕೇಳ್ತಾನೆ ಸ್ವಲ್ಪ ಡೀಪಾಗೆ ಯು ಪಿ ಎಸ್ ಸಿ ಎಕ್ಸಾಮಿಗೆ ಕೇಳ್ತಾನೆ ಪಿ ಸಿ ಪಿ ಎಸ್ ಐಗೆ ಇದೇ ರೀತಿಯಾದ ಕರೆಂಟ್ ಅಫೇರ್ಸ್ ಆಗ್ತಾನೆ ಪಿ ಸಿಗಿಂತ ಜಾಸ್ತಿ ಪಿ ಎಸ್ ಐ ಎಕ್ಸಾಮ್ಗಳಿಗೆ ಈ ಥರ ಪ್ರಶ್ನೆಗಳನ್ನು ಆಗ್ತಾ ಹೋಗ್ತಾನೆ ನೀವು ಇಂದಿನ ಪ್ರಶ್ನೆ ಪತ್ರಿಕೆಲ್ಲ ನೋಡ್ಬೋದು ನೋಡಿ ಈ ಕೀನ್ಯಾ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟನ್ನು ಅಭಿವೃದ್ಧಿಪಡಿಸಲು ಯಾವ ಭಾರತೀಯ ಕಂಪ್ನಿಯು ಆಫ್ರಿಕಾ ಫಿಫ್ಟಿ ಹೂಡಿಕೆ ಆಫ್ರಿಕಾ ಫಿಫ್ಟಿ ಹೂಡಿಕೆ ವೇದಿಕೆಯೊಂದಿಗೆ ಕೈ ಜೋಡಿಸಿದೆ ಅಥವಾ ಅವನು ಹಿಂಗೆ ಕೇಳ್ಬೋದು ಆಫ್ರಿಕಾ ಫಿಫ್ಟಿ ಈಸ್ ರಿಲೇಟೆಡ್ ಟು ಆಫ್ರಿಕಾ ಫಿಫ್ಟಿ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅದು ಈ ಕೆಳಗಿನಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ ಗೊತ್ತಿರಬೇಕು ಆಫ್ರಿಕಾ ಫಿಫ್ಟಿ ಹೂಡಿಕೆ ಈ ಕಿನ್ಯಾ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಭಾರತೀಯ ಒಂದು ಕಂಪ್ನಿ ಆಫ್ರಿಕಾ ಫಿಫ್ಟಿ ಎನ್ನುವಂತಹ ಒಂದು ಹೂಡಿಕೆ ವೇದಿಕೆಯನ್ನು ಕೈ ಜೋಡಿಸಿದೆ ನೋಡಿ ಯಾವ ಭಾರತೀಯ ಕಂಪ್ನಿ ಅಂತ ನೋಡೋಣ ಒ ಎನ್ ಜಿ ಸಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಗ್ರಾಮೀಣ ವಿದ್ಯುದೀಕರಣ ನಿಗಮ ಎಸ್ ಸರಿಯಾದ ಉತ್ತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಕೀನ್ಯಾ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟನ್ನು ಅಭಿವೃದ್ಧಿಪಡಿಸಲು ನಮ್ಮ ಈ ಪವರ್ ಗ್ರಿಡ್ ಕಾರ್ಪೊರೇಷನ್ ಭಾರತೀಯ ಕಂಪನಿಯು ಆಫ್ರಿಕಾ ಫಿಫ್ಟಿ ಹೂಡಿಕೆ ವೇದಿಕೆಯೊಂದಿಗೆ ಕೈಜೋಡಿಸಿದೆ ಇದು ಪೂರ್ಣ ಆದ ನಂತರ ಈ ಈ ಯೋಜನೆಯು ಕೀನ್ಯಾದಲ್ಲಿ ಮೊದಲ ಸ್ವತಂತ್ರ ವಿದ್ಯುತ್ ಪ್ರಸರಣ ಆಗಿರುತ್ತೆ ಮತ್ತು ಪಿ ಆಧಾರದ ಮೇಲೆ ಪ್ರಸರಣ ಮಾರ್ಗಗಳಿಗೆ ಆಫ್ರಿಕಾದ ಮೊದಲ ಹಣಕಾಸು ವೇದಿಕೆಯಾಗಿದೆ ನೆಕ್ಸ್ಟ್ ನಮಗೆ ಟಿ ಆರ್ ಪಿ ಬಗ್ಗೆ ಗೊತ್ತಿರ್ಬೋದು ದೂರದರ್ಶನ ರೇಟಿಂಗ್ ಪಾಯಿಂಟ್ ಅಂತ ಕರಿತೀವಿ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ ಈ ದೂರದರ್ಶನ ರೇಟಿಂಗ್ ಪಾಯಿಂಟ್ ಸೇವೆಗಳನ್ನು ಬಲಪಡಿಸೋಕ್ಕೋಸ್ಕರ ಸ್ಥಾಪಿಸಲಾದ ವರ್ಕಿಂಗ್ ಗ್ರೂಪ್ನ ಮುಖ್ಯಸ್ಥರು ಯಾರು ಟಿ ಆರ್ ಪಿ ಸೇವೆಗಳನ್ನು ಬಲಪಡಿಸೋಕೋಸ್ಕರ ಸ್ಥಾಪಿಸಲಾದ ಈ ವರ್ಕಿಂಗ್ ಗ್ರೂಪ್ನ ಮುಖ್ಯಸ್ಥರು ಯಾರು ಆಪ್ಷನ್ಸ್ ನೋಡಿ ಶಶಿಶೇಖರ್ ವೆಂಪತಿ ಅನುರಾಗ್ ಸಿಂಗ್ ಟಾಗೂರ್ ಎಲ್ ಮುರಗನ್ ಸುಕಾಂತ್ ವತ್ಸ ಸರಿಯಾದ ಉತ್ತರ ಸರಿಯಾದ ಉತ್ತರ ಶಶಿಶೇಖರ್ ವೆಂಪತಿ ಶಶಿಶೇಖರ್ ವೆಂಪತಿ ಇವರು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಟೆಲಿವಿಷನ್ ಮಾನಿಟರಿಂಗ್ ಏಜೆನ್ಸಿ ಬ್ರಾಡ್ಕ್ಯಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಆಫ್ ಇಂಡಿಯಾ ಬಾರ್ಕ್ ಅಂತ ಕರಿತೀವಿ ಬಿ ಎ ಆರ್ ಸಿ ಬಾರ್ಕ್ ಅಂತ ಕರಿತೀವಿ ಏನದು ಬ್ರಾಡ್ಕ್ಯಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಆಫ್ ಇಂಡಿಯಾ ಇದನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸುದ್ದಿವಾಹಿನಿಗಳಲ್ಲಿ ವೀಕ್ಷಕರ ರೇಟಿಂಗ್ಗಳನ್ನು ಬಿಡುಗಡೆ ಮಾಡಲು ಕೇಳಿದೆ ಬಾರ್ಕು ವೀಕ್ಷಕರ ರೇಟಿಂಗ್ ಮಾಡಲು ಬಿಡುಗಡೆ ಮಾಡಲು ಕೇಳಿದೆ ಈ ದತ್ತಾಂಶಗಳನ್ನು ಸೆರೆಹಿಡಿಯುವಂತಹ ವಿವಿಧ ಅಂಶಗಳ ಅಧ್ಯಯನ ಮಾಡೋಕ್ಕೋಸ್ಕರ ಈ ಟಿ ಆರ್ ಪಿ ದೂರದರ್ಶನ ರೇಟಿಂಗ್ ಪಾಯಿಂಟ್ ಟಿ ಆರ್ ಪಿ ಸೇವೆಗಳನ್ನು ಬಲಪಡಿಸಲು ಪ್ರಸಾರ ಭಾರತಿ ಸಿ ಇ ಒ ಶಶಿಶೇಖರ್ ವೆಂಪತಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಚಿವಾಲಯವು ಸುಕಾಂತ್ ವತ್ಸವನ್ನು ಸ್ಥಾಪಿಸಿದೆ ನೆಕ್ಸ್ಟು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಹಾಗೂ ಬಹಳ ಪ್ರಚಲಿತದಲ್ಲಿರತಕ್ಕಂಥದ್ದು ಗಗನಯಾನ ಈ ಗಗನಯಾನ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳ ಸಾಮರ್ಥ್ಯ ಎಷ್ಟೋ ಸಿಬ್ಬಂದಿಗಳ ಸಾಮರ್ಥ್ಯ ಎಷ್ಟೋ ನೋಡಿ ಎರಡು ಮೂರು ನಾಲ್ಕು ಮತ್ತು ಐದು ಇದೆ ಎಸ್ ಗಗನಯಾನಿ ಇಲ್ಲಿ ಮೂರು ಜನ ಸಿಬ್ಬಂದಿಗಳು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇಸ್ರೋ ಕೇಳಿರ್ಬೋದು ನಾವು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೀವಿ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಇದು ಈ ಗಗನಯಾನ ಕಾರ್ಯಕ್ರಮಕ್ಕಾಗಿ ಕ್ರಯೋಜೆನಿಕ್ ಇಂಜಿನ್ ಅರ್ಹ ಪರೀಕ್ಷೆಯನ್ನು ಏಳ್ನೂರ ಇಪ್ಪತ್ತು ಸೆಕೆಂಡುಗಳ ಕಾಲ ಯಶಸ್ವಿಯಾಗಿ ನಡೆಸ್ತು ಸೆವೆನ್ ಟ್ವೆಂಟಿ ಸೆಕೆಂಡ್ಗಳ ಕಾಲ ಯಶಸ್ವಿಯಾಗಿ ನಡೆಸ್ತು ಇಲ್ಲಪ್ಪ ಅಂತ ಹೇಳಿದ್ರೆ ತಮಿಳುನಾಡಿನ ಮಹೇಂದ್ರಗಿರಿಯ ಇಸ್ರೋ ತಮಿಳುನಾಡಿನ ಮಹೇಂದ್ರಗಿರಿಯ ಇಸ್ರೋ ಪ್ರೊಫೆಲ್ಷನ್ ಕಾಂಪ್ಲೆಕ್ಸ್ ಇಸ್ರೋ ಪ್ರೊಫೆಲ್ಷನ್ ಕಾಂಪ್ಲೆಕ್ಸ್ನಲ್ಲಿ ಪರೀಕ್ಷೆಯನ್ನು ನಡೆಸ್ತು ನೆಕ್ಸ್ಟು ಈ ದೀರ್ಘ ಅವಧಿಯ ಪರೀಕ್ಷೆಯು ಮೂರು ಸಿಬ್ಬಂದಿಯ ಮಾನವ ಮೂರು ಸಿಬ್ಬಂದಿಗಳು ಎಷ್ಟಪ್ಪ ಸಿಬ್ಬಂದಿಗಳು ಮೂರು ಸಿಬ್ಬಂದಿಯ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮ ಗಗನಯಾನಗೆ ಪ್ರಮುಖವಾದಂಥ ಒಂದು ಮೈಲುಗಲ್ಲು ಈ ಇಂಜಿನು ಸಾವಿರದ ಎಂಟುನೂರ ನಲವತ್ತು ಸೆಕೆಂಡುಗಳ ಕಾಲ ಸಾವಿರದ ಎಂಟುನೂರ ಹತ್ತು ಸೆಕೆಂಡುಗಳ ಸಂಚಿತ ಅವಧಿಗೆ ಇನ್ನು ನಾಲ್ಕು ಪರೀಕ್ಷೆಗೆ ಒಳಗಾಗುತ್ತದೆ ಈಗ ಇನ್ನು ನಾಲ್ಕು ಪರೀಕ್ಷೆ ಬಾಕಿ ಇವೆ ಈ ಗಗನಯಾನದ ಪ್ರಮುಖ ಮೈಲಿಗಲ್ಲಿಗೆ ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನಿಮಗಾಗಿ ಪ್ರಶ್ನೆ ಮೊದಲನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ನ್ಯಾಯಮೂರ್ತಿ ಹೇಮಾ ಆಯೋಗವನ್ನು ರಚಿಸಿತು ನ್ಯಾಯಮೂರ್ತಿ ಹೇಮಾ ಆಯೋಗವನ್ನು ರಚಿಸಿತು ತಮಿಳುನಾಡು ಕೇರಳ ಪಶ್ಚಿಮ ಬಂಗಾಳ ಗುಜರಾತ್ ಗೆಳೆಯರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಟೆಲಿಗ್ರಾಮ್ ಚಾನಲ್ ಜೊತೆಗಿರಿ ಡೈಲಿ ಅಪ್ಡೇಟ್ಸ್ ಜಾಬ್ ಅಪ್ಡೇಟ್ಸನ್ನು ಪಡೆದುಕೊಳ್ಳಿ ಹಾಗೂ ಎಲ್ಲ ಸೆಲೆಕ್ಷನ್ ಲಿಸ್ಟ್ಗಳನ್ನ ಅದರೊಳಗೆ ಬಿಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು